ಮೂಡ ಪ್ರಾಸಿಕ್ಯೂಷನ್ ವಿಚಾರವಾಗಿ ಮಾತ್ರ ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವೆ ಸಂಘರ್ಷ ನಡೀತಾ ಇಲ್ಲ ಕಳೆದ ಎಂಟು ತಿಂಗಳಿನಿಂದ ಸರ್ಕಾರ ಗವರ್ನರ್ ನಡುವೆ ಸದ್ದಿಲ್ಲದೆ ಮುಸ್ಕಿನ ಗುದ್ದಾಟ ನಡೀತಾ ಇದೆ ಅನ್ನೋ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ ಕಳೆದ ಎಂಟು ತಿಂಗಳಲ್ಲಿ ವಿಧಾನಸಭೆ ಪರಿಷತ್ ಪಾಸ್ ಮಾಡಿದಂತ ಹನ್ನೊಂದು ಮಸೂದೆಗಳನ್ನ ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ ಈ ತಿಂಗಳಲ್ಲೇ ಹೆಚ್ಚಿನ ಮಾಹಿತಿ ಕೋರಿ ಆರು ಮಸೂದೆಗಳನ್ನ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ ಈ ಬೆಳವಣಿಗೆ ರಾಜ್ಯಪಾಲರ ನಡೆ ಬಗ್ಗೆ ಅನುಮಾನವನ್ನು ಮೂಡಿಸ್ತಾ ಇದೆ ಈ ವಿಚಾರವಾಗಿ ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ನಾಯಕರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮಸೂದೆಗಳನ್ನು ಮಾಹಿತಿ ಮಾಹಿತಿ ಕೇಳಿದಾರ ಯಾವ್ಯಾವ ಸಾರ್ವಜನಿಕ ಪರೀಕ್ಷೆ ಭ್ರಷ್ಟಾಚಾರ ತಡೆ ಧಾರ್ಮಿಕ ದತ್ತಿ ತಿದ್ದುಪಡಿ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗು ಶಾಸಕಾಂಗ ಸದಸ್ಯರ ಕರ್ನಾಟಕ ಶಾಸಕಾಂಗ ಸದಸ್ಯರ ಅನರ್ಹತೆ ತಡೆ ವಿಧೇಯಕ ಪುರಸಭೆಗಳು ಮತ್ತು ಇತರ ಕೆಲವು ಕಾನೂನುಗಳು ಚಲನಚಿತ್ರ ಸಾಂಸ್ಕೃತಿಕ ಕಲಾವಿದರ ಮತ್ತು ಸಾಂಸ್ಕೃತಿಕ ಕಲಾವಿದರ ಕಲ್ಯಾಣ ವಿಧೇಯಕ ಯಾವುದೋ ರೇಣುಕಾ ಇಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಇವೆಲ್ಲ ಡ್ಯಾಶ್ 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 ಇದೆ ಇದರಲ್ಲಿ ಲಾರ್ಜ್ಲಿ ಕಾಂಟ್ರವರ್ಷಿಯಲ್ ಅನ್ನೋದು ಏನು ಇದ್ದಂಗೆ ಇಲ್ಲ ಇದರಲ್ಲಿ ಯಾವುವೆ ಭಾಳ ದೊಡ್ಡದಾಗಿ ಈಗ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಪ್ರಾಧಿಕಾರವಿದೆ ಗವರ್ನರ್ ವಾಪಸ್ ಮಾಡಿದ್ರೆ ಅಥವಾ ರಿಜೆಕ್ಟ್ ಮಾಡಿದ್ರೆ ಕೆಲವೊಂದು ಸ್ಟ್ರಾಂಗ್ ರೀಸನ್ಸ್ ಇರಬೇಕಲ್ಲ ಒಟ್ಟಲ್ಲಿ ಇದು ಕೂಡ ಈಗಲೇ ಬಂದಿರೋದು ಸುದ್ದಿ ಪ್ರಾಸಿಕ್ಯೂಷನ್ ಕೊಟ್ಟಿದ್ರಿಂದ ಇದು ಇದೆಲ್ಲ ಹೊರಗೆ ಬರ್ತಾ ಇದೆ ನೋಡೋಣ ಮುಂದೆ ಇನ್ನೊಂದು ಪ್ರಾಸಿಕ್ಯೂಷನ್ ಬಂದಾಗ ಇನ್ನೇನಾದರೂ ಬರಬಹುದು ಹಂಗಾರೆ